ವಿವೇಕಾನಂದರು ರಾಮಕೃಷ್ಣರ ಬಳಿಗೆ ಹೋಗಿ ಕೇಳಿದರು, ದೇವರು ಇರೋದನ್ನು ಸಾಬೀತುಪಡಿಸ್ತೀರಾ? ರಾಮಕೃಷ್ಣರು, ನಿನಗೆ ಅಷ್ಟು ಧೈರ್ಯ ಇದೆಯಾ ಅಂತ ಕೇಳಿದರು. ಸ್ವಲ್ಪ ಹಿಂಜರಿದ ನಂತರ ಹೌದು ನೋಡಬೇಕು ಅಂದರು. ಅದರಿಂದ ಹೊರಬಂದಾಗ ಅವರ ಪ್ರಶ್ನೆಗಳೆಲ್ಲ ಮಂಗಮಯವಾಗಿತ್ತು. ಸ್ವಾಮಿ ವಿವೇಕಾನಂದರು ಗೊತ್ತು ತಾನೆ? ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ, ವಿವೇಕಾನಂದರು ಅಮೆರಿಕಕ್ಕೆ ಬಂದ ಮೊದಲ ಯೋಗಿ. 1893 ಶಿಕಾಗೋಗೆ ಅವರ ಗುರುಗಳು ರಾಮಕೃಷ್ಣರು. ವಿವೇಕಾನಂದರಿಗೆ 18 ಆಗಿದ್ದಾಗ, ಬಿಸಿ ರಕ್ತದ ಯುವಕನಾಗಿದ್ದಾಗ ಒಂದಿನ ಯಾರೋ ಹೇಳಿದರು, ಒಬ್ಬರು ಜ್ಞಾನಿಗಳಿದ್ದಾರೆ ರಾಮಕೃಷ್ಣ ಅಂತ, ಅವರನ್ನು ಭೇಟಿಯಾಗು, ಅವರ ಬಳಿ ಎಲ್ಲದಕ್ಕೂ ಉತ್ತರಗಳಿವೆ, ನಿನ್ನ ಬಳಿ ಬಹಳ ಪ್ರಶ್ನೆಗಳಿವೆ, ನೀನು ಅಲ್ಲಿಗೆ ಹೋಗಬೇಕು. ಅವರು ಹೋದರು. ಕಿಚ್ಚೆದೆಯ ಯುವಕ, ಭಾರಿ ಬುದ್ಧಿವಂತ, ಎಲ್ಲದರ ಬಗ್ಗೆನೂ ವಾದ ಮಾಡೋನು. ಆಗವರು ಆಕ್ಟಿವಿಸ್ಟ್ ತರಹ, ಆಧ್ಯಾತ್ಮಿಕ ಅನ್ವೇಷಕ ಅನ್ನಕ್ಕಾಗಲ್ಲ, ಅವರಿಗೆ ಅಂತಹ ಉದ್ದೇಶಗಳಿಲ್ಲ, ಅವರ ಬಳಿ ಪ್ರಶ್ನೆಗಳಿವೆ ಅಷ್ಟೇ, ಇನ್ನೂ ಪ್ರಜ್ಞಾಪೂರ್ವಕ ಸಾಧಕ ಅಲ್ಲ. ಆಗವರು ಆಕ್ಟಿವಿಸ್ಟ್ ತರಹ ಎಲ್ಲ ಕಡೆ ಹೋಗಿ ಸುತ್ತ ನಡೆಯುತ್ತಿರೋ ಅಂಧವಿಶ್ವಾಸವನ್ನು ಬುಡಮೇಲು ಮಾಡೋದು. ಹಾಗಾಗಿ ರಾಮಕೃಷ್ಣರ ಬಳಿ ಹೋಗಿ ಕೇಳಿದರು, ಏನಿದು ಯಾವಾಗಲೂ ದೇವರು ದೇವರು ಅಂತೀರಾ, ದೇವರು ಇರೋದನ್ನು ಸಾಬೀತುಪಡಿಸ್ತೀರಾ? ರಾಮಕೃಷ್ಣ ಸೆಡ್, ವೆಲ್ ಐ ಆಮ್ ದ ಪ್ರೂಫ್. ರಾಮಕೃಷ್ಣರು, ನಾನೇ ಅದಕ್ಕೆ ಪ್ರಮಾಣ ಅಂದರು. ಅವರ ಗಾಳಿ ಪೂರ್ತಿ ತೆಗೆದುಬಿಟ್ರು. ಅವರು ನಿರೀಕ್ಷಿಸಿದ್ದು ತಲೆ ಸುತ್ತು ಬರೆಸೋ ವಾದಗಳನ್ನ. ರಾಮಕೃಷ್ಣರು, ನಾನೇ ಪ್ರಮಾಣ, ನಾನಿಲ್ಲಿದ್ದೀನಲ್ಲ, ಅದೇ ಪ್ರಮಾಣ ಅಂದರು. ಆಗ ಉದ್ದಟತನದಿಂದ, ಅದು ನನಗೆ ಅನುಭವ ಆಗೋ ಹಾಗೆ ಮಾಡ್ತೀರಾ ಅಂತ ಕೇಳಿದರು. ರಾಮಕೃಷ್ಣರು, ನಿನಗೆ ಅಷ್ಟು ಧೈರ್ಯ ಇದೆಯಾ ಅಂತ ಕೇಳಿದರು. ಅವರು ಧೈರ್ಯಶಾಲಿ ಅಂತ ಹೆಸರುವಾಸಿಯಾಗಿದ್ದರು. ಸ್ವಲ್ಪ ಹಿಂಜರಿದು ನಂತರ ಹೌದು ನೋಡಬೇಕು ಅಂದರು. ರಾಮಕೃಷ್ಣರು ತಮ್ಮ ಕಾಲನ್ನು ಅವರ ಎದೆ ಮೇಲೆ ಇಟ್ಟರು. ವಿವೇಕಾನಂದರು ಗಂಟೆಗಳ ಕಾಲ ಸಮಾಧಿ ಸ್ಥಿತಿಯಿಂದ ಹೊರಬರಲಿಲ್ಲ. ಅದರಿಂದ ಹೊರಬಂದಾಗ ಅವರ ಪ್ರಶ್ನೆಗಳೆಲ್ಲ ಮಂಗಮಯವಾಗಿತ್ತು. ಆ ನಂತರ ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ. ತವೆಂದೂ ಕೂಡ ಕಲ್ಪನೆ ಕೂಡ ಮಾಡಿರದ್ದನ್ನು ಅವರು ಅನುಭವಿಸಿದರು. ನಂತರ ಆ ಹುಚ್ಚು ಅವರನ್ನು ಮೆಟ್ಟಿಕೊಳ್ತು. ರಾಮಕೃಷ್ಣರು ತಮ್ಮ ಪಾಡಿಗೆ ಇದ್ದುಬಿಟ್ಟಿದ್ರೆ ಜಗತ್ತಿನಲ್ಲಿ ಯಾರಿಗೂ ಅವರ ಬಗ್ಗೆ ಗೊತ್ತಿರ್ತಾ ಇರಲಿಲ್ಲ. ಏಕೆಂದರೆ ಜಗತ್ತಿಗೆ ಬೋಧಿಸಲು ಅವರ ಬಳಿ ಯಾವುದೇ ಸಾಧನ ಇರಲಿಲ್ಲ. ಜನರನ್ನು ಸಂಪರ್ಕಿಸೋದಕ್ಕೆ ಅವರ ಬಳಿ ದಾರಿಗಳಿರಲಿಲ್ಲ. ರಾಮಕೃಷ್ಣರು ಅದ್ಭುತ ವ್ಯಕ್ತಿಗಳಾಗಿದ್ದರು, ಆದರೆ ಜಗತ್ತಿನೊಂದಿಗೆ ವ್ಯವಹರಿಸೋದಕ್ಕೆ ಬೇಕಾದ ಕುಟಿಲತೆ ಇರಲಿಲ್ಲ. ಜಗತ್ತಿನಲ್ಲಿ ಏನೇ ಮಾಡೋದಕ್ಕೂ ಅಗತ್ಯವಾದ ಕುಟಿಲತೆ ಇರಲಿಲ್ಲ. ಆದ್ದರಿಂದ ವಿವೇಕಾನಂದರನ್ನು ತಮ್ಮ ಸಾಧನವಾಗಿ ಆರಿಸಿಕೊಂಡರು. ರಾಮಕೃಷ್ಣರನ್ನು ಇಡೀ ಜಗತ್ತಿಗೆ ಪ್ರಸರಿಸಿದ್ದು ಅವರೇ. ನೂರಾರು ರಾಮಕೃಷ್ಣರು ಆಗಿ ಹೋಗಿದ್ದಾರೆ, ನೀವು ಕೇಳ್ಪಟ್ಟಿದ್ದು ಒಬ್ಬರ ಬಗ್ಗೆ ಮಾತ್ರ, ಅದಾಗಿದ್ದು ವಿವೇಕಾನಂದರಂತಹವರು ಇದ್ದಿದ್ರಿಂದ. ಭಾರತದಲ್ಲಿ ಬಹುತೇಕ ಎಲ್ಲ ಮನೆಗಳಲ್ಲಿ ಈ ಚಿತ್ರ ಇದೆ, ಹಿಂದೂ ಸನ್ಯಾಸಿ. ಏಕೆಂದರೆ ಎಲ್ಲರ ಪ್ರಕಾರ ವಿವೇಕಾನಂದರು ಒಂದು ಪ್ರೇರಣೆ, ಒಂದು ಇಡೀ ಪೀಳಿಗೆಗೆ ಸ್ಫೂರ್ತಿ ನೀಡಿದರು.
ಇವತ್ತು ಕೂಡ ಲಕ್ಷಗಟ್ಟಲೆ ಜನರಿಗೆ ಅವರು ಪ್ರೇರಣೆ. ಯಾಕಂದರೆ ಅವರೊಂದು ಪ್ರಜ್ವಲಿಸೋ ಚೇತನ. ಅವರು ಮಾತಾಡಿದ್ದು ಮಾಡಿದ್ದು ಸಣ್ಣ ಅವಧಿಯಲ್ಲಿ 39 ತೀರ್ಕೊಂಡ್ರು. ಆದರೆ ಅಷ್ಟೇ ಅವಧಿಯಲ್ಲಿ ಬಹಳ ಜನರನ್ನು ಕಿಚ್ಚೆಬ್ಬಿಸಿದ್ರು. ದೊಡ್ಡ ಜಾಗತಿಕ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ಇವತ್ತು ಅದು ಜಾಗತಿಕವಾಗಿದೆ. ರಾಮಕೃಷ್ಣ ಮಿಷನ್ ಜಗತ್ತಿನಲ್ಲಿ ಬಹುತೇಕ ಎಲ್ಲೆಡೆ ಇದೆ. ನಾನು ಕಲ್ಕತ್ತಾದಲ್ಲಿರೋ ದಕ್ಷಿಣೇಶ್ವರಕ್ಕೆ ಹೋಗಿದ್ದೆ. ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯಂದಿರು. ಅವರು ತೀರ್ಕೊಂಡ ಮೇಲೆ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಹೊಸ ಪಂಥ. ರಾಮಕೃಷ್ಣರು ಅವರಿಗೆ ಸನ್ಯಾಸ ಇತ್ಯಾದಿ ದೀಕ್ಷೆ ಎಲ್ಲ ಕೊಡಲಿಲ್ಲ. ಅವರು ತೀರ್ಕೊಂಡ ಮೇಲೆ ಅವರ ಬೋಧನೆ ಹರಡೋದಕ್ಕೆ ತಮ್ಮ ಜೀವನ ಮುಡಿಪಾಗಿಡೋ ನಿರ್ಧಾರ ಮಾಡಿದರು. ಅವರು ಜೊತೆ ಸೇರಿ ತಾವೇ ಸನ್ಯಾಸಿಗಳಾದರು. ಅವರ ಬೋಧನೆ ಹರಡೋದಕ್ಕೆ ತಮ್ಮ ಜೀವನ ಮುಡಿಪಾಗಿಟ್ಟರು. ಅವರು ಜೊತೆ ಸೇರಿ ಕಲ್ಕತ್ತಾದ ಹೂಗ್ಲಿ ನದಿ ದಂಡೆಯಲ್ಲಿ ಸಣ್ಣ ಆಶ್ರಮ ನಿರ್ಮಿಸಿದರು. ಅವರದ್ದೊಂದು ಚಿತ್ರ ಇದೆ. ನದಿ ದಂಡೆಯಲ್ಲಿ ಹೀಗೆ ನಿಂತಿದ್ದಾರೆ. ಯಾರೋ ಅವರು ಫೋಟೋ ತೆಗೆದ್ರು. ನೀವು ಅವರನ್ನು ನೋಡಬೇಕು. ದೀಸ್ ಆರ್ ಮ್ಯಾನ್ ಓಕೆ ದೇ ಆರ್ ಲೈಕ್ ಫೈರ್. ಅವರು ಬೆಂಕಿ ತರಹ ಇದ್ದಾರೆ. ಈ 17 ಜನ ತಮ್ಮ ಜೀವನ ಮುಡಿಪಾಗಿಟ್ಟರು. ರಾಮಕೃಷ್ಣ ಮಿಷನ್ ಜಗತ್ತಿಡೀ ಹರಡಿತು. ಇವತ್ತು ಅದು ಅತ್ಯಂತ ಸಕ್ರಿಯ ಆಧ್ಯಾತ್ಮಿಕ ಪಂಥಗಳಲ್ಲೊಂದು. ಮೌನವಾಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ.